ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಎಲ್ಲ ನನ್ನ ಆತ್ಮೀಕ್ಷಕರ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಎಸ್ ಎಸ್ ವಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ 2021ಕ್ಕೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಮಾಹಿತಿ. ಏನಪ್ಪ ಅಂದರೆ ನಿಮ್ಮ ಸ್ಟೇಟಸ್ ಈ ಥರ ಇತ್ತಂದರೆ ಇದರ ಅರ್ಥ ಏನು, ಮತ್ತು ಈ ರೀತಿ ಸ್ಟೇಟಸ್ ಇದ್ದರೆ ರಿಜೆಕ್ಟ್ ಆಗುತ್ತೆ ಅಪ್ಲಿಕೇಶನು, ಸ್ಕಾಲರ್ಶಿಪ್ ಅಮೌಂಟ್ ಬರೋದಿಲ್ವಾ? ಈ ಎಲ್ಲ ಸಂದೇಹಗಳಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪದೇ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಏನಪ್ಪ ಅಂದರೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ 2021ಕ್ಕೆ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳು ಬಹಳಷ್ಟು ಗೊಂದಲದಲ್ಲಿದ್ದಾರೆ. ಇನ್ನೂವರೆಗೂ ಕೂಡ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ 4 ತಿಂಗಳಾಯಿತು, ಇನ್ನೂವರೆಗೂ ಕೂಡ ಅಮೌಂಟ್ ಬರ್ತಾ ಇಲ್ಲ, ಬರೀ ಡೇಟ್ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಹಾಗಾದರೆ ನಮ್ಮ ಸ್ಟೇಟಸ್ ಈ ಥರ ಬರ್ತಾ ಇದೆ ಅಂತ ಬಹಳಷ್ಟು ಜನ ಕಮೆಂಟ್ ಮಾಡ್ತಿದ್ರು. ಅವರೆಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡೋಕ್ಕೋಸ್ಕರ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ದೇನಾದರೂ ಡೌಟ್ಸ್ಗಳಿದ್ದು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ನಿಮ್ಗೇನಾದರೂ ಹೆಚ್ಚುವರಿ ಡೌಟ್ಸ್ ಇದ್ದು ಅದನ್ನು ಕೂಡ ನಾನು ಕ್ಲಾರಿಫೈ ಮಾಡ್ತೀನಿ. ತಪ್ಪದೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ. ಫ್ರೆಂಡ್ಸ್, ಬನ್ನಿ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಏನಪ್ಪ ಅಂದರೆ ಎಸ್ ಎಸ್ ಬಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಮುಂಚೆ ಏನಿರ್ತಿತ್ತಂದರೆ ಸೊ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದಾರೆ. ಸೊ ಈಗ 4 ತಿಂಗಳುಗಳಾಯಿತು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಸರ್, ನಂದು ಇನ್ನೂವರೆಗೂ ಕೂಡ ಯಾವುದೇ ಒಂದು ಮಾಹಿತಿ ಚೇಂಜ್ ಆಗ್ತಾ ಇಲ್ಲ, ನನ್ನ ಸ್ಟೇಟಸ್ ಈ ಥರ ಬರ್ತಾ ಇದೆ, ಅಮೌಂಟ್ ಅಪ್ಡೇಟ್ ಆಗಿರೋದಿಲ್ಲ, ಹಾಗಾಗಿ ಅಪ್ಲಿಕೇಶನ್ ನೀವು ಕಂಪ್ಲೀಟಾಗಿ ಫಿಲ್ ಮಾಡಬೇಕು ಅಂತ ಅರ್ಥ. ಇದು ಒಂದೇ ಡೌಟ್ಸು. ಅದ್ರ ಜೊತೆಗೆ ಎರಡನೇದು ಬಂದುಬಿಟ್ರೆ ಎರಡನೇ ಡೌಟ್ಸ್ನ ಹೇಳ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಬಹಳ ಜನ ವಿದ್ಯಾರ್ಥಿಗಳದ್ದು ಬೋನಿಫೈಡ್ ಡೀಟೇಲ್ಸ್ ಆರ್ ನಾಟ್ ಪ್ರೊವೈಡೆಡ್ ಬೈ ಯೂನಿವರ್ಸಿಟಿ ಅಂತ ಬರುತ್ತೆ. ಬೋನಿಫೈಡ್ ಡೀಟೇಲ್ಸ್ ಆರ್ ನಾಟ್ ಪ್ರೊವೈಡೆಡ್ ಬೈ ಯೂನಿವರ್ಸಿಟಿ ಅಂದರೆ ಅರ್ಥ ಏನು ಫ್ರೆಂಡ್ಸ್? ನಿಮ್ಮ ಕಾಲೇಜ್ನಲ್ಲಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀರ ನೋಡಿ, ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟೆಡ್ ಎಸ್ ಅಂತ ಇದೆ, ಬಟ್ ಬೋನಿಫೈಡ್ ಡೀಟೇಲ್ಸ್ ಏನಂತ ಬರ್ತಾ ಇದೆ ನಿಮ್ಮದು ಬೋನಿಫೈಡ್ ಡೀಟೇಲ್ಸ್ನಲ್ಲಿ. ಸೊ ನಾಟ್ ಪ್ರೊವೈಡ್ ಬೈ ಯೂನಿವರ್ಸಿಟಿ ಅಂದರೆ ನಿಮ್ಮ ಕಾಲೇಜಿಂದ ಎಸ್ ಎಸ್ ಪಿಗೆ ಅಥವಾ ನಿಮ್ಮ ಯೂನಿವರ್ಸಿಟಿಯಿಂದ ಎಸ್ ಎಸ್ ಪಿ ಅಥವಾ ನಿಮ್ಮ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನಿಂದ ಎಸ್ ಎಸ್ ಪಿಗೆ ಇನ್ನೂ ಡಾಕ್ಯುಮೆಂಟ್ಸ್ಗಳು ಅಥವಾ ನಿಮ್ಮ ಮಾಹಿತಿಯನ್ನು ಶೇರ್ ಆಗಿಲ್ಲ ಅಂತ ಅರ್ಥ. ಸೊ ಈ ಥರ ಇದ್ದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋದಿಲ್ಲ, ನೀವು ಯಾವುದೇ ಒಂದು ತಲೆ ಕೆಡಿಸ್ಕೊಂಡಿಲ್ಲ. ಯಾವಾಗ ನಿಮ್ಮ ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಇದೇನಪ್ಪ ಅಂದರೆ ಕಾಲೇಜು ಮತ್ತು ಎಸ್ ಎಸ್ ಪಿ ನಡೀತಕ್ಕಂಥ ಒಂದು ಗೊಂದಲ. ಹಾಗಾಗಿ ನೀವು ಯಾವುದೇ ಒಂದು ತೊಂದರೆ ಇಲ್ಲ, ಬೋನಿಫೈಡ್ ಡೀಟೇಲ್ಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಪ್ರೊವೈಡ್ ಮಾಡಿದ ತಕ್ಷಣ ನಿಮ್ಮ ಸ್ಟೇಟಸ್ ಕೂಡ ಅಪ್ಡೇಟ್ ಆಗುತ್ತೆ. ಇದು ಎರಡನೇ ಡೌಟ್. ಅದ್ರ ಜೊತೆಗೆ ಮೂರನೇ ಡೌಟ್ ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಏನಪ್ಪ ಅಂದರೆ ಸರ್ ನಂದು ಅಪ್ಲಿಕೇಶನ್ ಸಬ್ಮಿಟೆಡ್ ಎಸ್ ಅಂತ ಬರ್ತಾ ಇದೆ, ಬಟ್ ಅಪ್ಲಿಕೇಶನ್ ವೆರಿಫೈಡ್ ಬೈ ತಾಲೂಕ್ ಆಫೀಸರ್ನಲ್ಲಿ ಏನು ಬರ್ತಾ ಇದೆ, ರಿಜೆಕ್ಟೆಡ್, ರಿಜೆಕ್ಟೆಡ್ ಸೀಟ್ ಟೈಪ್ ಆಫ್ ಸೆಲೆಕ್ಟೆಡ್ ಈಸ್ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಬರ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಅರ್ಥ, ಸೊ ನೀವು ಮ್ಯಾನೇಜ್ಮೆಂಟ್ ಕೋಟಾ ಅಂದರೆ ಏನಾದರೂ ಅಡ್ಮಿಷನ್ ಮಾಡಿಸಿದ್ರೆ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗೋದಿಲ್ಲ, ಇದು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಡೌಟ್ಸ್ನ ಕೇಳ್ತಾ ಇದ್ರು, ಸರ್ ಮ್ಯಾನೇಜ್ಮೆಂಟ್ ಕೋಟಾ ಇದ್ದವ್ರಿಗೆ ಯಾಕೆ ಎಸ್ ಎಸ್ ಬಿ ಸ್ಕಾಲರ್ ಇಲ್ಲ? ಫ್ರೆಂಡ್ಸ್, ಓನ್ಲಿ ಗೌರ್ನಮೆಂಟ್ ಸೀಟ್ ತೊಗೊಂಡಿದ್ರೆ ಅಂದರೆ ಮಾತ್ರ ನಿಮ್ಗೆ ಏನಪ್ಪ ಅಂದರೆ ಸ್ಕಾಲರ್ಶಿಪ್ನ ಕೊಡ್ತಾರೆ. ಮ್ಯಾನೇಜ್ಮೆಂಟ್ ಕೋಟಾ ಇದ್ದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ, ಬಿಕಾಸ್ ನೀವು ಮ್ಯಾನೇಜ್ಮೆಂಟ್ ಕೋಟಾ ಅಂತೇಳಿ ಇದು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ನಿಮಗೆ ಯಾವುದೇ ಒಂದು ಥರದ ಸ್ಕಾಲರ್ಶಿಪ್ಪು ಬರೋದಿಲ್ಲ. ಅದ್ರ ಜೊತೆಗೆ ನಾಲ್ಕನೇ ಡೌಟ್ ಏನಪ್ಪ ಅಂದರೆ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಫ್ರೆಂಡ್ಸ್ ನಂದು ಅಪ್ಲಿಕೇಶನ್ ಸಬ್ಮಿಟೆಡ್ ಎಸ್ ಅಂತ ಇದೆ, ಬಟ್ ಅಪ್ಲಿಕೇಶನ್ ವೆರಿಫೈಡ್ ಬೈ ತಾಲೂಕು ಆಫೀಸರ್ ರಿಜೆಕ್ಟೆಡ್ ಅಂತ ಬರ್ತಾ ಇದೆ. ಯಾಕೆ ರಿಜೆಕ್ಟೆಡ್ ಅಂತ ಬರ್ತಾ ಇದೆ ಅಂದರೆ ನೇಮ್ ಮಿಸ್ ಮ್ಯಾಚ್ ಇಂದ ಕ್ಯಾಟ್ ಸರ್ಟಿಫಿಕೇಟ್, ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ನಿಮ್ಮ ಹೆಸರು ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಇದೆ ಆ ಹೆಸರು ಎರಡು ಮಿಸ್ ಮ್ಯಾಚ್ ಇತ್ತಪ್ಪ ಅಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಇದು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹಾಗೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಎರಡೂ ಸೇಮ್ ಹೆಸರಿರೋ ಥರನೇ ನೀವು ಏನು ಮಾಡ್ಕೊಂಡ್ರೆ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕು. ಹಾಗೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ತೆಗೆಸ್ಬೇಕಾಗತ್ತೆ. ಅವಾಗ ಮಾತ್ರ ಏನಂದರೆ ನಿಮ್ಮದು ಅಪ್ಲಿಕೇಶನ್ ತಾಲೂಕು ಆಫೀಸರು ಎಕ್ಸೆಪ್ಟ್ ಮಾಡ್ತಾರೆ, ಇಲ್ಲಾಂದರೆ ರಿಜೆಕ್ಟ್ ಮಾಡ್ತಾರೆ. ಇದು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅದ್ರ ಜೊತೆಗೆ ಸೊ ನೆಕ್ಸ್ಟ್ ನಿಮ್ಮ ಆಧಾರ್ ಸ್ಟೇಟಿಂಗ್ ಸ್ಟೇಟಸ್ ಕೂಡ ಎಸ್ ಅಂತ ಇರುತ್ತೆ, ಮೇಂಟೆನೆನ್ಸ್ ಅಮೌಂಟ್ ಕೂಡ ನೋ ಅಂತ ಇದೆ. ಸೊ ಆಧಾರ್ ಸ್ಟೇಟಿಂಗ್ ಸ್ಟೇಟಸ್ ಎಸ್ ಇತ್ತಂದರೆ ಮಾತ್ರ ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಅಮೌಂಟ್ ಬಂದು ಜಮಾ ಆಗುತ್ತೆ, ಇಲ್ಲಾಂದರೆ ಜಮಾ ಆಗೋದಿಲ್ಲ. ಹಾಗಾಗಿ ಭಾಳಷ್ಟು 99%ಗಳದ್ದು ಆಲ್ರೆಡಿ ಏನಾಗಿದೆ, ಆಧಾರ್ ಸ್ಟೇಟಿಂಗ್ ಸ್ಟೇಟಸ್ ಎಸ್ ಅಂತ ತೋರಿಸ್ತಾ ಇದೆ. ನಿಮ್ದು ಆಗಿರಲಿಲ್ಲ ಅಂದರೆ ಕೂಡ ನೀವು ಬ್ಯಾಂಕಿಗೆ ಹೋಗಿ ಕ್ಲಿಯರ್ ಕಟ್ಟಾಗಿ ಅಪ್ಲಿಕೇಶನ್ ಮಾಡಿಸ್ಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನೊಂದು ಕೆಲವೊಂದು ಡೌಟ್ಸ್ಗಳಿದ್ವು. ಏನಪ್ಪ ಅಂದರೆ ಸರ್ ನಂದು ಅಪ್ಲಿಕೇಶನ್ ವೆರಿಫೈಡ್ ಬೈ ತಾಲೂಕು ಆಫೀಸರ್ ಇನ್ನೂ ನೋ ಅಂತ ಬರ್ತಾ ಇದೆ, ಬಟ್ ಆಧಾರ್ ಸ್ಟೇಟಿಂಗ್ ಸ್ಟೇಟಸ್ ಎಸ್ ಅಂತ ಇದೆ. ಇದು ಬಹಳಷ್ಟು ಜನ 90% ಜನಗಳದ್ದು ಇದೇ ಥರ ಇದೆ ಅಂತ ಹೇಳ್ತಾರೆ. ಇದು ನಿಮ್ಮಿಂದ ತಪ್ಪಲ್ಲ, ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋದಿಲ್ಲ, ಯಾಕಂದರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ, ಬಟ್ ಏನಪ್ಪ ಅಂದರೆ ನಿಮ್ಮ ಕಾಲೇಜಿಂದ ಅಥವಾ ನಿಮ್ಮ ಡಿಸ್ಟಿಕ್ಕಿಂದ ತಾಲೂಕು ಆಫೀಸರ್ನಿಂದ ವೆರಿಫೈ ಆಗಿಲ್ಲ. ವೆರಿಫೈ ಆಗೋರು ಕೂಡ ವೇಟ್ ಮಾಡಿ, ಯಾವುದೇ ಒಂದು ಕ್ಷಣದಲ್ಲಿ ಕೂಡ ವೆರಿಫೈ ಆಗುತ್ತೆ. ವೆರಿಫೈ ಆಯಿತಪ್ಪ ಅಂದರೆ ಆಟೋಮೆಟಿಕ್ಲಿ ಆ ಸ್ಟೇಟಸ್ ಕೂಡ ಚೇಂಜ್ ಆಗುತ್ತೆ, ಮಾಡಿಫೈ ಆಗುತ್ತೆ. ಯಾಕಂದರೆ ಅಪ್ಲಿಕೇಶನ್ ವೆರಿಫೈಡ್ ಬೈ ತಾಲೂಕು ಆಫೀಸರ್ ಆಯಿತಪ್ಪ ಅಂದರೆ ಆಟೋಮೆಟಿಕ್ಲಿ ಎಸ್ ಎಸ್ ಪಿನಲ್ಲಿ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. ಸೊ ಅಲ್ಲಿವರು ಕೂಡ ವೇಟ್ ಮಾಡಿ. ಸೊ ಇದು ಯಾವುದೇ ಒಂದು ತೊಂದರೆ ಇಲ್ಲ ನಿಮ್ಮ ವಿದ್ಯಾರ್ಥಿಗಳಿಗೆ. ಇದು ಒಂದು ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಡೌಟು. ಅದ್ರ ಜೊತೆಗೆ ಏನಪ್ಪ ಅಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು, ಸರ್
ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಯಾವ ಥರ ನೀವು ಸ್ಟೇಟಸ್ನ ಚೆಕ್ ಮಾಡೋಕು ಅಂತೇಳಿ. ಸೊ ಆಧಾರ್ ನಂಬರು ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ತಕ್ಕಂಥ NPCI ಆಧಾರ್ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೋಬೇಕು. ಸೊ ಅದರ ಮುಖಾಂತರ ಕೂಡ ನೀವು ವೆರಿಫೈ ಮಾಡ್ಕೊಳ್ಳಿ ಇನ್ನೊಂದು ಸಾರಿ, ಇದು ಕ್ಲಿಯರ್ ಕಟ್ಟಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಇನ್ನೊಂದು ಏನಪ್ಪ ಅಂದರೆ ಕೇಳ್ತಾ ಇದ್ದಾರೆ, ಸರ್ ನಂದು ಈ ಥರ ಬರ್ತಾ ಇದೆ ಇನ್ಕಮ್ 480,072 rupees ಇದು ಮೋರ್ ದ್ಯಾನ್ ಹೈ ಎಲಿಜಿಬಲ್ ಲಿಮಿಟ್ ಅಂತ ತೋರಿಸ್ತಾ ಇದೆ ನೇಮ್ ಆಫ್ ದಿ ಇನ್ಸ್ಟಿಟ್ಯೂಷನಲ್ಲಿ ಅಂತ. ಎಸ್ ಫ್ರೆಂಡ್ಸ್, ಓನ್ಲಿ ಅಪ್ ಟು ಏನಪ್ಪ ಅಂದರೆ OBC ಕ್ಯಾಟಗರಿಗೆ ಅವರಿಗೆ 1 lakh ಒಳಗಡೆ ಇತ್ತಂದ್ರೆ ಮಾತ್ರ ಇನ್ಕಮ್ ಲಿಮಿಟ್ ಅವರಿಗೆ ಎಲಿಜಿಬಲ್ ಇರ್ತಾರೆ ಸ್ಕಾಲರ್ಶಿಪ್ಗೆ. ಅದೇ SC/ST ವಿದ್ಯಾರ್ಥಿಗಳಿಗೆ ಸೊ ಸಮ ಎಲಿಜಿಬಲ್ ಅಮೌಂಟ್ನ ಕೊಟ್ಟಿದ್ದಾರೆ. ಸೊ ಅದು ಆ ಲಿಮಿಟ್ನ ದಾಟ್ತಂದ್ರೆ ನಿಮಗೆ ಏನಪ್ಪ ಅಂದರೆ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಹಾಗಾಗಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನೀವು 1 lakh ಒಳಗಡೆ ಇರುತ್ತಲ್ಲ ತೆಗೆಸಿದ್ರಂದ್ರೆ ನಿಮಗೆ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತಾರೆ, ಇಲ್ಲಾಂದರೆ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರೋದಿಲ್ಲ. ಇದು ಕ್ಲಿಯರ್ ಕಟ್ಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಈ ಥರ ಸ್ಟೇಟಸ್ ಬಂದಿತ್ತಂದ್ರೆ ನಿಮ್ದು ಏನಪ್ಪ ಅಂದರೆ ನೀವು SSP ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇಲ್ಲ ಅಂತ ಅರ್ಥ. ಎಲಿಜಿಬಲ್ ಇಲ್ಲ ಅಂದರೆ ನಿಮ್ಗೆ ಅಮೌಂಟು ಸ್ಯಾಂಕ್ಷನ್ ಆಗೋದಿಲ್ಲ, ಆಮೇಲೆ ಅಮೌಂಟ್ ಬರೋದಿಲ್ಲ. ಸೊ ಹಾಗಾಗಿ ಇನ್ಕಮ್ ಯಾವಾಗಲೂ ವಿತಿನ್ ಎ ಲಿಮಿಟ್ನಲ್ಲಿ ಇರಬೇಕಾಗುತ್ತೆ. ಇದು ಕ್ಲಿಯರ್ ಕಟ್ಟಾಗಿ ಇದು ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು, ಹಾಗಾಗಿ ಅವರಿಗೆ ಕ್ಲಿಯರ್ ಕಟ್ಟಾಗಿ ಮಾಹಿತಿನ ತೋರಿಸ್ತಾ ಇದ್ದೀನಿ. ಹಾಗಾಗಿ ಸೊ ಇವೆಲ್ಲ ಏನಪ್ಪ ಅಂದರೆ ಕ್ಲಿಯರ್ ಕಟ್ಟಾಗಿ ನಾನು ಒಂದೊಂದೇ ಸ್ಟೇಟಸ್ನ ತೊಗೊಂಡ್ಬಿಟ್ಟು ಬಹಳಷ್ಟು ಎಲ್ಲ ಮಾಹಿತಿನ ಕಲೆಕ್ಟ್ ಮಾಡಿ ಯಾರ್ಯಾರು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರು ಆ ಕಮೆಂಟ್ ಮಾಡಿ, ಇವನ್ ಬಿಟ್ಟು ಬೇರೆ ಏನಾದರೂ ತೊಂದರೆಗಳಿದ್ದಪ್ಪ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅವ್ರನ್ನ ಕೂಡ ಕ್ಲಾರಿಫೈ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಹಾಗಾಗಿ SSV ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ನಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳು ಇನ್ನೂರು ಕೂಡ ಅಪ್ಲಿಕೇಶನ್ನ ನೀವು ಫುಲ್ಫಿಲ್ ಮಾಡಿಲ್ಲ, ಅವ್ರಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಡೇಟ್ನ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಇನ್ನೂ ಎಕ್ಸ್ಟೆಂಡ್ ಆಗಿದೆ ಸೊ ಅವ್ರು ಯೂಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ಕಾಲರ್ಶಿಪ್ನ ಕೂಡ ನೀವು ಸಬ್ಮಿಟ್ ಮಾಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನೀವು ಏನಪ್ಪ ಅದು ಆಧಾರ್ ಸ್ಟೇಟಿಂಗ್ ಸ್ಟೇಟಸ್ ಲಿಂಕ್ ಇರಲಿಲ್ಲ ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಬ್ಯಾಂಕಿನೊಂದಿಗೆ ನಿಮ್ಮ ಆಧಾರ್ ಜೋಡಣೆಯನ್ನು ಪರಿಶೀಲಿಸಲು ಕ್ಲಿಕ್ ಮಾಡಿ ಅಂತಿದ್ದಿಲ್ಲ. ಸೊ ಇದ್ರ ಮುಖಾಂತರ ನೀವು ಆಧಾರ್ ಸ್ಟೇಟಿಂಗ್ಸ್ ನೋ ಇತ್ತಪ್ಪ ಅಂದರೆ ನೀವು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಮಾಹಿತಿ, ಅದು ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪ ಅಂದರೆ 2020-21 ಸಾಲ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿರ್ತಾರೆ, ಬಟ್ ಏನಂದರೆ ಆಧಾರ್ ಸ್ಟೇಟಿಂಗ್ ಸ್ಟೇಟಸ್ ಮಾಡಿರೋದಿಲ್ಲ ಅವರಿಗೆ. ಹಾಗಾಗಿ ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಡಿಲೇ ಆಗುತ್ತೆ. ಯಾಕೆಂದರೆ ಲಾಸ್ಟ್ ಡೇಟ್ ವರ್ಕ್ ಲಾಸ್ಟ್ ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿದಿರೋದ್ರಿಂದ 31/8/2021 ಹಾಗಾಗಿ ನಿಮ್ಮದು ಲೇಟ್ ಆಗ್ತದೆ ಫ್ರೆಂಡ್ಸ್. ಸೊ ಯಾವುದೇ ಒಂದು ತೊಂದರೆ ಇಲ್ಲ, ಸೊ ನೀವು ವೇಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಈ ಮಾಹಿತಿನ ನಿಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.